ವೀಕ್ಷಕರಿಗೆ, ಕೇಬಲ್ ಆಪರೇಟರ್ಗಳಿಗೆ, ಜಾಹೀರಾತುದಾರರಿಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದಿನ ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಇದೀಗ ಹೆಡ್ಲೈನ್ಸ್. ರಾಜ್ಯಾದ್ಯಂತ 64ನೇ ಕನ್ನಡ ರಾಜ್ಯೋತ್ಸವ ಆಚರಣೆ. ಕನ್ನಡ ನಾಡು ನುಡಿ ಬಗ್ಗೆ ಯುವಜನತೆಯ ಅಭಿಮಾನ ಬೆಳೆಸಿಕೊಳ್ಳಬೇಕು. ಕೆಆರ್ಪೇಟೆಯ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಹೇಳಿಕೆ. ಅನರ್ಹ ಶಾಸಕ ನಾರಾಯಣಗೌಡ ಹಣದಾಸೆಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಉಪಚುನಾವಣೆಯಲ್ಲಿ ಜನತೆ ತಕ್ಕ ಪಾಠ ಕಲಿಸಲಿದ್ದಾರೆ. ಕೆಆರ್ಪೇಟೆಯಲ್ಲಿ ಜೆಡಿಎಸ್ ಮುಖಂಡ ರಮೇಶ್ ಆಕ್ರೋಶ. ಸರಿಯಾದ ಸಮಯಕ್ಕೆ ಸರ್ಕಾರಿ ಬಸ್ ಬಾರದೆ ವಿದ್ಯಾರ್ಥಿಗಳ ಪರದಾಟ. ಸಮಸ್ಯೆಗೆ ಸ್ಪಂದಿಸಿದೆ ಅಧಿಕಾರಿಗಳ ಚಲ್ಲಾಟ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನಲ್ಲಿ ನಿತ್ಯವೂ ಬಸ್ ಹತ್ತಲು ಮಕ್ಕಳ ಹೋರಾಟ. ಈಗ ವಾರ್ತೆಗಳ ವಿವರ. ಮಂಡ್ಯ ಬೂಕನಕೆರೆ ಗ್ರಾಮದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆ ಹಾಗೂ ಸಾಲಮನ್ನಾ ಅರಿವು ಸಭೆಯು ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಡಿ ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಡಿ ರಮೇಶ್ ಮಾತನಾಡಿ, ಜೆಡಿಎಸ್ ಪಕ್ಷಕ್ಕೆ ಮೋಸ ಮಾಡಿ ಕುಮಾರಸ್ವಾಮಿ ಅವರ ನೇತೃತ್ವದ ಮೈತ್ರಿ ಸರ್ಕಾರವನ್ನು ಪದಚ್ಯುತಿಗೊಳಿಸಿದ ಅನರ್ಹ ಶಾಸಕ ನಾರಾಯಣಗೌಡ ಅವರು ಹಣದಾಸಿಗೆ ತಮ್ಮನ್ನ ಬಿಜೆಪಿ ಪಕ್ಷಕ್ಕೆ ಮಾರಿಕೊಂಡಿದ್ದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ತಾಲೂಕಿನ ಎಲ್ಲಾ ಹೋಬಳಿ ಕೇಂದ್ರದಲ್ಲಿ ಬಾಡೂಟದ ಕಾರ್ಯಕ್ರಮಗಳನ್ನು ಆಯೋಜಿಸಿ ಹಣವನ್ನು ನೀರಿನಂತೆ ಚೆಲ್ಲಿ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಶಾಸಕ ಸತೀಶ್ ಜಾರಕಿಹೊಳಿ ಅವರು ದಲಿತ ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಸಂಸ್ಥೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿದ್ಯಾವಂತ ಯುವಕರಲ್ಲಿ ಉದ್ಯಮಶೀಲತೆ ಬಗ್ಗೆ ಜಾಗೃತಿ ಮೂಡಿಸುವ ಶಿಬಿರದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಶಾಸಕ ಸತೀಶ್ ಜಾರಕಿಹೊಳಿ ಮಾತನಾಡಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಟಗೇರಿ ಗ್ರಾಮದಲ್ಲಿ ಘಟಕ ಉದ್ಘಾಟನಾ ಸಮಾರಂಭ ನಡೆಯಿತು. ಕಟಗೇರಿ ಗ್ರಾಮ ಘಟಕ ಶಾಖೆ ದೇವರಿಗೆ ಕಟಗೇರಿ ಗ್ರಾಮ ಘಟಕ ಶಾಖೆ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಸಂಚಾಲಕರಾದ ಸಸಿಗೆ ನೀರು ಹಾಕುವ ಮೂಲಕ ಮತ್ತು ಶಾಲು ದೀಕ್ಷೆ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ಕೋಡಿಹಳ್ಳಿ ಮಾತನಾಡಿ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮನುಷ್ಯತ್ವವನ್ನು ಕಳೆದುಕೊಳ್ಳುತ್ತಿದ್ದಾರೆ. ದಿನೇ ದಿನೇ ಕೇಂದ್ರ ಸರ್ಕಾರ ರೈತರನ್ನ ಲೆಕ್ಕಕ್ಕೆ ಇಟ್ಟುಕೊಂಡಿಲ್ಲ. ಇದು ಬಹಳ ಕೆಟ್ಟ ಪರಿಸ್ಥಿತಿ ಎಂದು ಹೇಳಿದರು. ನಾನೀಗ ಮಾದೇವ್ ಮೂರು ಪ್ರಶ್ನೆಯನ್ನ ಕೇಳಿದೆ. ಕೇಂದ್ರ ಸರ್ಕಾರದ ವಿದೇಶಿ ಹಾಲು ಉತ್ಪನ್ನಗಳು ಸುಂಕರಹಿತ ಆಮದು ಖಂಡಿಸಿ ಮಂಡ್ಯ ಜಿಲ್ಲೆಯ ಶಾರಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಮಂಡ್ಯದ ಸಿಲ್ವರ್ ಜುಬ್ಲಿ ಪಾರ್ಕ್ನಲ್ಲಿ ಪಾಲ್ಗೊಳ್ಳಲು ತೆರಳಿದ್ದ ಶಾರಹಳ್ಳಿ ಗ್ರಾಮಸ್ಥರು ವಿದೇಶಿ ಹಾಲು ಉತ್ಪನ್ನಗಳ ಕುರಿತು ಮಾತನಾಡಿದ ಗ್ರಾಮದ ಕೃಷಿಕರಾದ ಎಸ್ಡಿ ಕೃಷ್ಣಮೂರ್ತಿ, ವಿದೇಶಿ ಹಾಲು ಉತ್ಪನ್ನಗಳನ್ನು ವಿರೋಧಿಸಿದ ಅವರು ಈಗಾಗಲೇ ಹೈನುಗಾರಿಕೆ ಪಾತಾಳಕ್ಕೆ ಕುಸಿದ್ದು ರೈತಾಪಿ ವರ್ಗದ ಜನರ ಸ್ಥಿತಿ ಚಿಂತಾಜನಕವಾಗಿದೆ. ಕೇಂದ್ರ ಸರ್ಕಾರ ಇದಕ್ಕೆ ಅನುಮತಿ ನೀಡದೆ ದೇಶದ ರೈತರ ಬೆನ್ನೆಲುಬಾಗಿ ನಿಂತು ರೈತರಿಗೆ ನೆರವು ನೀಡಬೇಕೆಂದು ಮನವಿ ಮಾಡಿದರು. ಮಂಡ್ಯ ಕೆಆರ್ಪೇಟೆ ಬಂದ್ಗೆ ತಂಡಿಕೇರೆ ಬಾಳೆಹೊನ್ನೂರು ಶಾಖಾ ಮಠದ ಶ್ರೀ ಗಂಗಾಧರ ಶಿವಾಚಾರ್ಯರು ಮತ್ತು ಪಾಂಡವಪುರ ತಾಲೂಕಿನ ಬೇಬಿ ಬೆಟ್ಟದ ಮಠದ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಬೆಂಬಲ ನೀಡಿದ್ದಾರೆ. ಈ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಕೋಡಿಹಳ್ಳಿ ಚಂದ್ರಶೇಖರ್, ಕೇಂದ್ರ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಕೈಗಾರಿಕಾ ಉದ್ಯಮಗಳಿಗೆ ಸಹಾಯ ಮಾಡುವ ಸರ್ಕಾರಗಳು ರೈತರ ಬಗ್ಗೆ ಯಾಕೆ ಕಾಳಜಿ ವಹಿಸುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಮೋನಪ್ಪ ಬಾಳೆಕುಂದ್ರೆ, ಗುಂಡು, ರಾಜು, ಹನುಮಂತ್ ಸೇರಿದಂತೆ ಅನೇಕರು ಇದ್ದರು. ಆರ್ಸಿಬಿ ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವ ಮುಕ್ತ ವ್ಯಾಪಾರ ಒಪ್ಪಂದವು ಆಹಾರ ಮತ್ತು ಕೃಷಿಕ ಕ್ಷೇತ್ರದ ದೊಡ್ಡ ಬೆದರಿಕೆಯಾಗಿದ್ದು ಈ ಒಪ್ಪಂದವು ರೈತ ವಿರೋಧಿಯಾಗಿದೆ. ಕೇಂದ್ರ ಸರ್ಕಾರ ಈ ಒಪ್ಪಂದಕ್ಕೆ ಸಹಿ ಹಾಕಬಾರದೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರವು 15 ದೇಶಗಳೊಂದಿಗೆ ಸೇರಿ ಆರ್ಸಿಇಪಿ ಮುಕ್ತ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳಲು ನವೆಂಬರ್ ವೇಳೆಗೆ ಮಾತುಕತೆಗೆ ಮುಂದಾಗಿದೆ. ಇದಕ್ಕೆ ಸಹಿ ಹಾಕಿದರೆ ನಮ್ಮ ಆಹಾರ ಮತ್ತು ಕೃಷಿ ಕ್ಷೇತ್ರವು ತುಂಬಾ ನಷ್ಟಕ್ಕೆ ಗುರಿಯಾಗುತ್ತದೆ. ಕಾರಣ ಈ ಒಪ್ಪಂದಕ್ಕೆ ಸಹಿ ಹಾಕದಿರಲು ಒತ್ತಾಯಿಸಿದರು. ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಈ ದಿವಸ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಯುತ್ತಿದೆ. ಇದರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಸವಿಸ್ತಾರವಾದ ವರದಿಯನ್ನು ಮಾನ್ಯ ಪ್ರಧಾನಮಂತ್ರಿಗಳ ಕಾರ್ಯಾಲಯಕ್ಕೆ ಕಳಿಸಿಕೊಡಬೇಕೆಂದು ವಿನಂತಿಸಿದರು. ಈ ಸಂದರ್ಭದಲ್ಲಿ ರವಿ, ಮಹಾಂತೇಶ್, ಹಿರೇಮಠ್, ಫಕೀರಪ್ಪ, ಹನುಮಂತ್ ಬಾಳೆಕುಂದ್ರಿ ಸೇರಿದಂತೆ ಅನೇಕರು ಇದ್ದರು. ರೈತರಿಗೆ ಮೋಸ ಮಾಡುತ್ತಿರುವ ಸರ್ಕಾರಗಳಿಗೆ ರೈತ ವಿರೋಧಿ ಚಟುವಟಿಕೆ ಮಾಡುತ್ತಿರುವ ಸರ್ಕಾರಗಳಿಗೆ
ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಘಟನೆಯ ಪದಗ್ರಹಣ ಮಾಡಲಾಯಿತು. ರಬಕವಿಯ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಯುವರಾಜ್ ಬಂಡಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ರಬಕವಿ ಬನಹಟ್ಟಿ ನೂತನ ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ನೂತನ ತಾಲೂಕು ಪ್ರಧಾನ ಸಂಚಾಲಕರಾಗಿ ಪರಶುರಾಮ್ ಹಾಗೂ ಉಪಪ್ರಧಾನ ಸಂಚಾಲಕರಾಗಿ ಸುಭಾಷ್ ನಡುವಿನಮನೆಯವರನ್ನು ಆಯ್ಕೆ ಮಾಡಲಾಗಿದೆ. ಸಭೆಯಲ್ಲಿ ವಿಭಾಗೀಯ ಸಂಚಾಲಕರಾದ ಸಂಗಮೇಶ್ ಕಾಂಬಳೆ, ಜಮಖಂಡಿ ತಾಲೂಕು ಸಂಚಾಲಕರಾದ ರಮೇಶ್ ಕಾಂಬಳೆ, ದುರ್ಗಪ್ಪ ನಡುವಿನಮನೆ, ಶಂಕರ್ ಕಳೋಳಿಕರ್, ಗುರು ಕರಿಶೆಟ್ಟಿ ಸೇರಿದಂತೆ ಅನೇಕರು ಇದ್ದರು. ಸಂಘಟನೆ ಅಂದ್ರೆ ಎಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡಬೇಕು. ದಲಿತರ ಹಿರಿಯರಾದಂತಹ ನಮ್ಮ ಮಾರ್ಗದರ್ಶಕರಾದಂತಹ ದುರ್ಗಪ್ಪನ ನಡುವಿನಮನಿ ಅವರೇ, ಈ ಗ್ರಾಮದ ಈ ತಾಲೂಕಿನ ಹಿರಿಯರಾದಂತಹ ನಮ್ಮ ಸಂಘಟನೆಯ ಧುರೀಣರಾದಂತಹ ಮಾರ್ಗದರ್ಶಕರಾದಂತಹ ಸುಭಾಷ್ ಅನ್ನವರೇ, ಗುರು ಅನ್ನವರೇ, ಪಿ ಕೆ ಅತಿನಿ ಅವರೇ, ಜಗದಾಳ್ ಅವರೇ, ಶಂಕರ್ ಅನ್ನವರೇ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಅಸಂಗೆ ಗ್ರಾಮದಲ್ಲಿ ಶಿವಾಜಿಯ ಮಹಾರಾಜರ ಬೃಹತ್ ಕಂಚಿನ ಮೂರ್ತಿ ಸ್ಥಾಪಿಸಲಾಯಿತು. ಸುತ್ತಮುತ್ತಲಿನ ಎಲ್ಲಾ ತಾಲೂಕುಗಳಿಂದ ಹಾಗೂ ಹಳ್ಳಿಗಳಿಂದ ಸಾವಿರಾರು ಜನರು ಆಗಮಿಸಿದ್ದರು. ನಂತರ ಮಾತನಾಡಿದ ನಾಮದೇವ ಅಸಂಗೆ ಅವರು, ಇಲ್ಲಿ ಶಿವಾಜಿ ಮಹಾರಾಜರ ಕಂಚಿನ ಮೂರ್ತಿ ಪ್ರತಿಷ್ಠಾಪನೆ ನೋಡಲು ಸಾವಿರಾರು ಜನ ಸೇರಿದ್ದಾರೆ. ಈ ವಿಜೃಂಭಣೆಯನ್ನು ನೋಡಲು ಕಣ್ಣೆರಡು ಸಾಲದು ಎಂದು ಹೇಳಿದರು. ಸುದ್ದಿ ಮಾಡಿದ ನಂತರ ಎಚ್ಚೆತ್ತುಕೊಂಡ ಮಾಕವಳ್ಳಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಬಿಜಿ ನಾಗರಾಜ್ ಸ್ವಚ್ಛತೆಯ ಕಡೆ ಗಮನ ಹರಿಸಿದ್ದಾರೆ. ಮಾಕವಳ್ಳಿ ಹಿರಿಯ ಪ್ರಾಥಮಿಕ ಶಾಲೆ ಸುತ್ತ ಬೆಳೆದಿದ್ದ ಗಿಡಗಂಟಿಗಳ ಮತ್ತು ಚರಂಡಿ ದುರಸ್ತಿಯ ಬಗ್ಗೆ ವರದಿ ಮಾಡುತ್ತಿದ್ದಂತೆ ಎಚ್ಚೆತ್ತುಕೊಂಡ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಬಿಜಿ ನಾಗರಾಜ್ ಅವರು ಆಡಳಿತ ಕಾರ್ಯಾಲಯದ ಕಾರ್ಯವೈಖರಿಗೆ ಗ್ರಾಮಸ್ಥರು ಉತ್ತಮ ಪ್ರತಿಕ್ರಿಯೆ ತಿಳಿಸಿದರು ಮತ್ತು ಮಾಕವಳ್ಳಿ ಶಾಲಾ ಮುಂಭಾಗದಲ್ಲಿ ಕೊಳಚೆ ನೀರಿನಿಂದ ಹದಗೆಟ್ಟಿದ್ದ ಚರಂಡಿಯನ್ನು ಸ್ವಚ್ಛಗೊಳಿಸಿದ ಮಕ್ಕಳ ಆರೋಗ್ಯ ಕಾಪಾಡಲು ಗ್ರಾಮ ಪಂಚಾಯತಿ ಕಾರ್ಯಾಲಯ ಪಾಲುದಾರರಾಗಿದೆ ಎಂದು ಹೇಳಿದ್ದಾರೆ. ದಿನನಿತ್ಯ ವಿದ್ಯಾರ್ಥಿಗಳು ಕಿಲೋಮೀಟರ್ ದೂರದಿಂದ ಓದಲು ಖುಷಿಯಾಗಿ ಶಾಲೆ ಕಾಲೇಜಿಗೆ ಹೋಗಬೇಕಾದ್ರೆ ಇಲ್ಲಿ ಹರಸಾಹಸ ಪಡಬೇಕಾಗಿದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ದಿನನಿತ್ಯ ವಿದ್ಯಾರ್ಥಿಗಳು ತಮ್ಮ ಪ್ರಾಣದ ಹಂಗನ್ನ ಬಿಟ್ಟು ಬಸ್ನಲ್ಲಿ ಪ್ರಯಾಣಿಸುತ್ತಿರುವ ದೃಶ್ಯ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಘಟಪ್ರಭಾ ಪಟ್ಟಣದಲ್ಲಿ ಕಂಡುಬಂದಿದೆ. ಪ್ರತಿನಿತ್ಯ ವಿದ್ಯಾರ್ಥಿಗಳು ಕಿಲೋಮೀಟರ್ ದೂರದಿಂದ ಓದಲು ಘಟಪ್ರಭಾ ಪಟ್ಟಣಕ್ಕೆ ಬಂದರೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮುಗಿಸಿ ಸಂಜೆ ವೇಳೆಗೆ ಮರಳಿ ತಮ್ಮ ಮನೆಗಳಿಗೆ ಹೋಗಬೇಕಾದರೆ ತಮ್ಮ ಪ್ರಾಣವನ್ನ ಅಂಗೈಯಲ್ಲಿ ಹಿಡಿದುಕೊಂಡು ಹೋಗುವ ಪರಿಸ್ಥಿತಿ ಉಂಟಾಗಿದೆ. ಸರಿಯಾದ ಸಮಯಕ್ಕೆ ಬಸ್ ಬಾರದೆ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲವೆಂದು ವಿದ್ಯಾರ್ಥಿಗಳು ಅಳಲು ತೋಡಿಕೊಂಡಿದ್ದಾರೆ. ಅಭಿವೃದ್ಧಿಯಿಂದ ವಂಚಿತವಾದ ಬೂದಿನಹಳ್ಳಿ ಗ್ರಾಮವನ್ನ ಅಭಿವೃದ್ಧಿಪಡಿಸುವಂತೆ ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜ್ ಆಗ್ರಹಿಸಿದ್ದಾರೆ. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಅಭಿವೃದ್ಧಿ ವಂಚಿತ ಬೂದೇಹಳ್ಳಿ ಗ್ರಾಮದ ಕಥೆ ಇದು. ಸದ್ಯ ದೊಡ್ಡಮಾಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಬೂದೇನಹಳ್ಳಿ ಗ್ರಾಮವು ಸಾಕಷ್ಟು ಅಭಿವೃದ್ಧಿ ಕೆಲಸಗಳಿಂದ ವಂಚಿತವಾಗಿದೆ. ಮುಖ್ಯ ರಸ್ತೆ, ಚರಂಡಿ ಸ್ವಚ್ಛತೆ, ಪಡಿತರ ಕಾಳುಗಳನ್ನು ಪಡೆಯುವುದಕ್ಕೆ ಕಚೇರಿ ಇರುವುದಿಲ್ಲ. ಸ್ವಚ್ಛತೆಗೆ ಅಂಗನವಾಡಿಗೆ ಪ್ರತ್ಯೇಕ ಕಟ್ಟಡ ಇಲ್ಲದೆ ಗ್ರಾಮಕ್ಕೆ ಬಸ್ ವ್ಯವಸ್ಥೆ ಇಲ್ಲದಿರುವುದು, ಕುಡಿಯುವ ನೀರಿನ ಸಮಸ್ಯೆಗೆ ಹಲವಾರು ಜ್ವಲಂತ ಸಮಸ್ಯೆಗಳಿಂದ ಬಳಲುತ್ತಿರುವ ಗ್ರಾಮಕ್ಕೆ ಇಲ್ಲಿವರೆಗೂ ಸಹ ಜನಪ್ರತಿನಿಧಿಗಳು ಹಾಗೂ ಸರ್ಕಾರದ ಅಧಿಕಾರಿಗಳು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ. ಈ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಇಲ್ಲಿನ ಗ್ರಾಮಸ್ಥರು ಪದೇ ಪದೇ ಮನವಿ ಸಲ್ಲಿಸಿದ್ರು. ಜನಪ್ರತಿನಿಧಿಗಳು ಉತ್ತರ ಆಶ್ವಾಸನೆಯಾಗಿದೆ ಹೊರತು ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲವೆಂದು ಹೋರಾಟಗಾರ ಪತ್ರಕರ್ತ ಬಸವರಾಜ್ ಅವರು ಬೂದೇಹಳ್ಳಿ ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿನ ಗ್ರಾಮಸ್ಥರು ತಿಳಿಸಿದರು. ಪೂರ್ಣವಾಗಿ ಬೂದನಹಳ್ಳಿ ಗ್ರಾಮನ ನಿರ್ಲಕ್ಷ್ಯ ಮಾಡಿದ್ದಾರೆ. ಹಾಗಾಗಿ ಯಾಕೆ ನಮ್ಮ ಬೂದನಹಳ್ಳಿ ಗ್ರಾಮನ ನಿರ್ಲಕ್ಷ್ಯ ಮಾಡ್ತೀರಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಜನಪ್ರತಿನಿಧಿಗಳಿಗೆ ಮತ್ತೆ ಸರ್ಕಾರಿ ಅಧಿಕಾರಿಗಳಿಗೆ. ಏನ್ ಮಾಡ್ತಾ ಇದ್ದೀರಾ ನೀವು? ಯಾಕೆ ಬೂದನಹಳ್ಳಿ ಗ್ರಾಮ ಅಂದ್ರೆ ಯಾಕೆ ನಿಮ್ಗೆ ಅಷ್ಟೊಂದು ತಾರತಮ್ಯ? ಹಾಗಾಗಿ ದಯವಿಟ್ಟು ಈ ವರದಿ ನೋಡಿದ ತಕ್ಷಣ ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, ಎಲ್ಲಾ ಇಲಾಖೆ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು ಕೂಡಲೇ ಭೇಟಿ ಕೊಡಬೇಕು ಮತ್ತೆ ಇಲ್ಲಿಗೆ ಆಗ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಬೂದನಹಳ್ಳಿ ಗ್ರಾಮದ ಪರವಾಗಿ ನಾನು ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ.
ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ಗಾಂಧಿ ಸಂಕಲ್ಪ ಯಾತ್ರೆಯನ್ನ ಸಂಸದರಾದ ರಮೇಶ್ ಜಿಗಜಿಗಣಿಗಿಯವರ ನೇತೃತ್ವದಲ್ಲಿ ಮುಕ್ತಾಯವಾಯಿತು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 150ನೇ ಜನ್ಮದಿನದ ಅಂಗವಾಗಿ ಇಂಡಿ ಪಟ್ಟಣದಲ್ಲಿ ವಿಜಯಪುರ ಜಿಲ್ಲೆಯ ಸಂಸದರಾದ ರಮೇಶ್ ಜಿಗಜಿಗಣಿಯವರ ನೇತೃತ್ವದಲ್ಲಿ ಪಕ್ಷದ ಮುಖಂಡರು, ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಗಾಂಧಿ ಸಂಕಲ್ಪ ಯಾತ್ರೆ ಹಮ್ಮಿಕೊಂಡು ಮಹಾತ್ಮ ಗಾಂಧೀಜಿಯವರ ಜೀವನ ಸಂದೇಶಗಳನ್ನು ಸ್ವಚ್ಛ ಭಾರತ, ಪ್ಲಾಸ್ಟಿಕ್ ಮುಕ್ತ ಭಾರತ ಹಾಗೂ ಜಲ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವಿಜಯಪುರ ಜಿಲ್ಲೆಯ ಮಾನ್ಯ ಸಂಸದರು ರಮೇಶ್ ಜಿಗಜಿಗಣಿಗಿಯವರು, ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ನಮ್ಮ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಗಾಂಧಿ ಸಂಕಲ್ಪ ಯಾತ್ರೆ ಮಾಡಿ ಮನೆ ಮನೆಗೆ ಇಂಡಿ ಪಟ್ಟಣದಲ್ಲಿ ಮುಕ್ತಾಯ ಮಾಡಿದ್ದೆವು. ನಮ್ಮ ರಾಷ್ಟ್ರದಲ್ಲಿ ನರೇಂದ್ರ ಮೋದಿಜಿಯವರು ಇನ್ನೊಮ್ಮೆ ಆಯ್ಕೆ ಆಗಿದ್ದು ನಮಗೆ ನಮ್ಮ ಪಕ್ಷಕ್ಕೆ ಹೆಮ್ಮೆಯ ವಿಷಯವಾಗಿದೆ ಎಂದು ಹೇಳಿದರು. ನಮ್ಮ ದೇಶದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬರಬೇಕಾಯಿತು. ಮಹಾತ್ಮ ಗಾಂಧಿಯವರು ಅವರೇನು ಬಿಜೆಪಿ ಪಕ್ಷದವರಲ್ಲ, ಮಹಾತ್ಮ ಗಾಂಧಿಯವರು ಕಾಂಗ್ರೆಸ್ ಪಕ್ಷದವರು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಕಾಂಗ್ರೆಸ್ ಪಕ್ಷದವರು, ಶಾಸ್ತ್ರೀಜಿಯವರು ಕಾಂಗ್ರೆಸ್ ಪಕ್ಷದವರು, ಇವರೆಲ್ಲರೂ ಈ ದೇಶವನ್ನ ಅವರೇ ಈ ಒಂದು ಸಮಾರಂಭದಲ್ಲಿ ಗಾಂಧಿಯ ಕಲ್ಪನೆ ನಮ್ಮ ಗುರುಲಿಂಗಪ್ಪಣ್ಣ ಸಂಚಾಲಕರಾಗಿರ್ತಕ್ಕಂಥ ಗುರುಲಿಂಗಪ್ಪಣ್ಣ ಅಂಗಡಿಯವರೇ, ಇನ್ನೊಬ್ಬ ಕಾರ್ಯದರ್ಶಿ ತರುಣ, ಎಲ್ಲ ನನ್ನ ಪಕ್ಷದ ಹಿರಿಯ ಮತ್ತು ಕಿರಿಯ ಕಾರ್ಯಕರ್ತ ಬಂಧುಗಳೇ, ಊರಿನ ಇವತ್ತು ಅತ್ಯಂತ ಶುಭ ದಿನ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ವೈಟರಣಿ ಡಿಸ್ಟ್ರಿಕ್ಟ್ ಡೈರೆಕ್ಟರ್ ಚಂದ್ರಶೇಖರ್ ಅವರನ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಶಕ್ತಿ ಸಂಘದ ಕಾರ್ಯಕರ್ತರು ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಲಕ್ಷ್ಮಣ್ ಕೋಲ್ಕರ್, ಸಾಗರ್ ಕೋಲ್ಕರ್, ಅರುಣ್ ಕೋಲ್ಕರ್, ರಂಜಿತ್ ಕಲ್ಪ, ನಾಗೇಶ್ ಕೋಲ್ಕರ್ ಸೇರಿದಂತೆ ಅನೇಕರು ಇದ್ದರು. ಮಂಡ್ಯ ಬಸ್ ಡಿಪೋನ ಕಿಕ್ಕೇರಿ ಮಾರ್ಗದ ಬಸ್ನಲ್ಲಿ ಕನ್ನಡದ ಡಿಮ್ಡಿಮ, ಕನ್ನಡ ಪ್ರೇಮ ಮರದ ಚಾಲಕ ನಿರ್ವಾಹಕರು. ಬಸ್ನಲ್ಲಿ ಕನ್ನಡ ಬಾವುಟಗಳು, ಕನ್ನಡ ಸಾಹಿತಿಗಳು ಮತ್ತು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿಗಳ ಭಾವಚಿತ್ರಗಳಿಂದ ಅಲಂಕರಿಸಿ ಕನ್ನಡ ನವ ಪತ್ರಿಕೆಗಳನ್ನ ಪ್ರಯಾಣಿಕರಿಗೆ ಓದಲು ನೀಡಿ ಕನ್ನಡ ಪ್ರೇಮ ಮತ್ತು ಹೃದಯ ಶ್ರೀಮಂತಿಕೆಯನ್ನ ಪ್ರದರ್ಶನ ಮಾಡಿದ್ದಾರೆ. ಪ್ರಯಾಣಿಕರಿಗೆ ಲಡ್ಡು ಸಿಹಿ ವಿತರಿಸಿ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ಚಾಲಕ ಮುರಳೀಧರ್ ಮತ್ತು ನಿರ್ವಾಹಕ ರೇವಣ್ಣ ಅವರು ಕಳೆದ 12 ವರ್ಷಗಳಿಂದ ಬಸ್ ಅನ್ನು ಸಿಂಗರಿಸಿಕೊಂಡು ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸುತ್ತಾ ತಾಲೂಕಿನ ಜನತೆ ಅಭಿಮಾನಕ್ಕೆ ಭಾಜನರಾಗಿದ್ದಾರೆ. ಕನ್ನಡಿಗರ ಹಬ್ಬಕ್ಕೆ ಕುಂದಾನಗರಿಯು ಮದುಮಗಳಂತೆ ಶೃಂಗಾರಗೊಂಡಿದ್ದು ಎತ್ತ ನೋಡಿದತ್ತ ಹಳದಿ ಕೆಂಪು ಬಾವುಟಗಳು ರಾರಾಜಿಸುತ್ತಿವೆ. ನಗರದ ಹೃದಯ ಭಾಗವಾದ ಚೆನ್ನಮ್ಮ ವೃತ್ತದಲ್ಲಿ ಕನ್ನಡಿಗರ ಹರ್ಷ ತಾರಕಕ್ಕೇರಿದೆ. ದಸರಾ ನೋಡಲು ಮೈಸೂರಿಗೆ ಹೋಗಬೇಕು, ಕರ್ನಾಟಕ ರಾಜ್ಯೋತ್ಸವ ನೋಡುವುದಕ್ಕೆ ಬೆಳಗಾವಿಗೆ ಬರಬೇಕೆಂಬ ನಾನ್ನುಡಿಯಂತೆ ನವೆಂಬರ್ 1 ಎಂದರೆ ಕನ್ನಡಿಗರಿಗೆ ಅದರಲ್ಲೂ ಬೆಳಗಾವಿ ಜನರಿಗೆ ಹಬ್ಬವೇ ಸರಿ ಎಂದು ಕುಂದಾನಗರಿಯು ಮದುಮಗಳಂತೆ ಶೃಂಗಾರಗೊಂಡಿತು. ಎತ್ತ ನೋಡಿದತ್ತ ಕನ್ನಡಾಂಬೆಯ ಬಾವುಟಗಳು ರಾರಾಜಿಸುತ್ತಿವೆ. ನಗರದ ಎಲ್ಲಾ ಕಚೇರಿಗಳು ಬಣ್ಣ ಬಣ್ಣದ ದ್ವೀಪಗಳಿಂದ ಜಗಮಗಿಸುತ್ತಿದ್ದರೆ ವೈರರಾಣಿ ಕಿತ್ತೂರು ಚೆನ್ನಮ್ಮನ ಪುತ್ತಳಿಗೆ ಜೀವ ಬಂದಂತೆ ಜಗಮಗಿಸುತ್ತಿದೆ. ಗಡಿನಾಡಾದ ಬೆಳಗಾವಿಯು ಕರ್ನಾಟಕ ರಾಜ್ಯೋತ್ಸವಕ್ಕೆ ಪ್ರಸಿದ್ಧಿಯಾಗಿದ್ದು ಮಧ್ಯರಾತ್ರಿಯಿಂದಲೇ ಸಂಭ್ರಮಾಚರಣೆ ಶುರುವಾಗಿದೆ. ಕನ್ನಡಪ್ರಿಯ ಸಂಘಟನೆಗಳು ಮತ್ತು ಕನ್ನಡ ಅಭಿಮಾನಿಗಳು ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಿ ರಾಜ್ಯೋತ್ಸವಕ್ಕೆ ಪರೋಕ್ಷವಾಗಿ ಚಾಲನೆ ನೀಡಿದರು. ಮಂಡ್ಯ ಕೆಆರ್ಪೇಟೆಯ ಪಟ್ಟಣದ ಪುರಸಭೆ ಕಾರ್ಯಾಲಯದಲ್ಲಿ 64ನೇ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು. ಕನ್ನಡ ಧ್ವಜಾರೋಹಣ ಮಾಡಿ ನಾಡಗೀತೆಯನ್ನ ಹಾಡಿ ಕನ್ನಡ ಅಭಿಮಾನವನ್ನ ಮೆರೆದ ಮುಖ್ಯಾಧಿಕಾರಿ ಸತೀಶ್ ಕುಮಾರ್, ಕನ್ನಡ ನಾಡು ನುಡಿಯ ಬಗ್ಗೆ ಯುವಜನರು ಅಭಿಮಾನವನ್ನ ಬೆಳೆಸಿಕೊಳ್ಳಬೇಕು, ಕನ್ನಡಿಗರು ನಾವೆಲ್ಲರೂ ಅಭಿಮಾನ ಪಡಬೇಕು, ಕನ್ನಡ ನೆಲ ಜಲ ಭಾಷೆಗೆ ಎದುರಾದಾಗ ಯಾವುದೇ ತ್ಯಾಗ ಬಲಿದಾನಗಳಿಗೆ ಸದಾ ಸಿದ್ಧರಿರಬೇಕೆಂದು ಸತೀಶ್ ಕುಮಾರ್ ಮನವಿ ಮಾಡಿದ್ದರು. ಈ ಸಂದರ್ಭದಲ್ಲಿ ಶೋಭಾ, ಕಲ್ಪನಾ, ಕಮರ್ ಬೇಗಂ, ಕೆಆರ್ ರವೀಂದ್ರ ಬಾಬು ಸೇರಿದಂತೆ ಅನೇಕರು ಇದ್ದರು. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಗೆ, ಜಯ ಭಾರತ ಜನನಿಯ ತನು.
ಕರ್ನಾಟಕ ರಾಜ್ಯೋತ್ಸವ ಎಂಬ ಹೆಸರನ್ನ ಕೇಳಿದ್ರೇನೆ ಕನ್ನಡಿಗರಿಗೆ ಅದೇನೋ ಒಂಥರ ರೋಮಾಂಚನ. ಬೆಳಗಾವಿ ಜಿಲ್ಲಾದ್ಯಂತ ಆಚರಿಸುವುದನ್ನ ನೋಡಿದ್ರೆ ಯಾವ ಹಬ್ಬವನ್ನ ಕೂಡ ಇದಕ್ಕೆ ಸಾಟಿ ಇಲ್ಲ. ಅದಕ್ಕೆ ಹೊಸ ಮಂಟಮರಿ ಗ್ರಾಮದ ಕನ್ನಡ ಉರ್ದು ಪ್ರಾಥಮಿಕ ಶಾಲೆಯೆಲ್ಲ ಈ ಸಂಭ್ರಮಾಚರಣೆ ಸಾಕ್ಷಿಯಾಗಿದೆ. ಬೆಳಗಾವಿ ತಾಲೂಕಿನ ಹೊಸ ಮಂಟಮುರಿ ಗ್ರಾಮದ ಕನ್ನಡ ಉರ್ದು ಪ್ರಾಥಮಿಕ ಶಾಲೆಗಳಲ್ಲಿ ಹಾಗೂ ಗ್ರಾಮ ಪಂಚಾಯತಿಯಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಮನ ಸಲ್ಲಿಸಿದರು. ಹಳದಿ ಕೆಂಪು ಶಾಲು ತೊಟ್ಟ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಕನ್ನಡ ಮತ್ತು ಕರ್ನಾಟಕದ ರಕ್ಷಣೆಗೆ ನಾವು ಸದಾ ಸಿದ್ಧ ಎಂದು ಸಂದೇಶ ರವಾನಿಸಿದರು. ಈ ಸಂದರ್ಭದಲ್ಲಿ ಪಂಚಾಯತಿ ಅಧ್ಯಕ್ಷ ಸುಕ್ಕಪ್ಪ ಪಕಾಲಿ, ಮಾಜಿ ಅಧ್ಯಕ್ಷ ಶಿವಪ್ಪ ವನ್ನೂರಿ, ಊರಿನ ಹಿರಿಯರಾದ ಲಗಮನ್ನ ಪಾಟೀಲ್ ಹಾಗೂ ಕೆಬಿಬಿಎನ್ 24 ವಾಹಿನಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಎಂಎ ಬಸಾಪುರಿ, ಕನ್ನಡ ಶಾಲೆಯ ಅಧ್ಯಕ್ಷ ನಿಂಗಪ್ಪ ಹೋಳಿಕಾರ್, ಮುಸ್ಲಿಂ ಸಮಾಜದ ಸೆಕ್ರೆಟರಿ ಅಬ್ದುಲ್ ನಗಾರಚಿ ಹಾಗೂ ಶಾಲೆಯ ಶಿಕ್ಷಕರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇದಿಷ್ಟು ಇವತ್ತಿನ ನ್ಯೂಸ್ ವಿತ್ ಕರ್ನಾಟಕ. ಹೀಗೆ ನೋಡ್ತಾ ಇರಿ.